ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಆರು ವರ್ಷ ಆಗಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಆರು ವರ್ಷದ ಅವಧಿಯಲ್ಲಿ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಒಂದೂವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನು ತಗೊಂಡು ಬಂದು ಈ ಕ್ಷೇತ್ರದ ಸರ್ವೋತ್ತಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಒಂದು ವಿಪರ್ಯಾಸ, ನಮ್ಮ ಇಡೀ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಂದ ಹಿಡಿದು ಕುಮಾರಣ್ಣನಿಂದ ಹಿಡಿದು ನಾವೆಂದೂ ಕೂಡ ಪ್ರಚಾರ ಪ್ರಿಯರಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸವನ್ನ ಮಾಡಿದ್ದೇವೆ. ನಾವೆಂದೂ ಕೂಡ ದೊಡ್ಡ ದೊಡ್ಡ ಜಾಹೀರಾತುಗಳು ಕೊಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಹೇಳ್ತಾರೆ ವಿರೋಧಿಗಳು, ಎಲ್ಲಪ್ಪ ಕುಮಾರಣ್ಣ ನಿಮ್ಮ ಹಳ್ಳಿಗೆ ಬರ್ಲಿಲ್ವಲ್ಲಪ್ಪ ಅಂತ. ಇವತ್ತು ಹಳ್ಳಹಳ್ಳಿಯಲ್ಲಿ ಮೂಲ ಮೂಲನೆ ಆಗಿರ್ತಕ್ಕಂತ ಸಿಸಿ ರಸ್ತೆಗಳಿರ್ಬೋದು, ನಿನ್ನೆ ದಿನ ಹೋದಂತ ಅಕ್ಕೂರ್ನಲ್ಲಿ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂತ ದೊಡ್ಡ ಆಸ್ಪತ್ರೆ ಇರ್ಬೋದು ಅಣ್ಣ, ಬಹುಶಃ ಚನ್ನಪಟ್ಟಣ ಮತ್ತೆ ನಮ್ಮ ತಾಲೂಕಿನ ಮಧ್ಯಭಾಗದಲ್ಲಿ ಇವತ್ತೇನು ನಮ್ಮ ರಾಮನಗರ ಜಿಲ್ಲೆ ಅಂದ್ರೆ ಮೊದಲು ನಮ್ಮ ತಲೆಗೆ ಬರತಕ್ಕಂಥದ್ದು ರೇಷ್ಮೆ, ರೇಷ್ಮೆ ನಾಡು ಅಂತ ಏನ್ ಕರಿತೇವೆ. ಅವಳಿ ಜವಳಿ ನಗರವನ್ನ ಮಾಡಬೇಕು, ಯಾವ ರೀತಿ ಹುಬ್ಬಳ್ಳಿ ಧಾರವಾಡ ಇದೆ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕುಮಾರಣ್ಣ ಅವರು ನಮ್ಮ ರಾಮನಗರ ಮತ್ತೆ ಚನ್ನಪಟ್ಟಣ ಮಧ್ಯಭಾಗದಲ್ಲಿ ಏಷ್ಯಾಗೆ ಒಂದು ದೊಡ್ಡ ರೇಷ್ಮೆ ಮಾರುಕಟ್ಟೆಯನ್ನ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಇನ್ನು ಮಾವಿನ ಸಂಸ್ಕರಣಾ ಘಟಕ ಇವತ್ತು ಬೈರಾಪಟ್ಟಣದಲ್ಲಿ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಕೇಳ್ತಾರೆ ಇವತ್ತು ನೀವೆಷ್ಟು ಕೆರೆ ತುಂಬಿಸಿದ್ವಿ ಅಂತ. ಡಾಕ್ಯುಮೆಂಟ್ಗಳಿದೆ, ಸುಳ್ಳು ಭಾಷಣೆಗಳು ಬೂಟಾಟಿಕೆಯ ಮಾತುಗಳು ಆಡೋದಿಲ್ಲ. ನಿನ್ನೆ ದಿನ ಬಂದಿದ್ರು ನಮ್ಮ ಕೇಂದ್ರದ ಮಾಜಿ ಸಚಿವರು, ಅತ್ಯಂತ ಹಿರಿಯರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಸಾಹೇಬರು ನಿನ್ನೆ ನನ್ನ ಜೊತೆ 10 ಹಳ್ಳಿಗಳಿಗೆ ಬಂದಿದ್ರು. ಅವರೊಂದು ಮಾತಿನ ಹೇಳಿದ್ರು, ಇವತ್ತೇನು ಸನ್ಮಾನ್ಯ ಅಶೋಕ್ ಅಣ್ಣ ಅವರು ಹೇಳಿದ್ರು, ಒಬ್ಬ ವ್ಯಕ್ತಿಯಿಂದ ಇವತ್ತು ಇಲ್ಲೇನಾದ್ರೂ 16 ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಸಾಧ್ಯವೇ? ಅವರೇನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರ, ಸಚಿವರಾಗಿದ್ರ, ಇವೆಲ್ಲವೂ ಕೂಡ ಟೆಕ್ನಿಕಲ್ ಪಾಯಿಂಟ್ಸ್ ಅಶೋಕ್ ಅಣ್ಣ ಕೇಳಿದ್ರು. ಇದಾಗಿದ್ದು ಯಾವ ಕಾಲದ ಅವಧಿಯಲ್ಲಿ, ಯಾರ ನಾಯಕತ್ವದ ಅಡಿ, ಯಾವ ಪಕ್ಷ 16 ಕೆರೆಗಳಿಗೆ ನೀರು ತುಂಬಿಸ್ತು? ಸದಾನಂದ ಗೌಡರು 159 ಕೋಟಿ ರೂಪಾಯಿ ಹಣಕಾಸಿನ ಬಿಡುಗಡೆ ಮಾಡಿ 16 ಕೆರೆಗಳನ್ನ ತುಂಬಿಸಿರ್ತಕ್ಕಂಥ, ದಯಮಾಡಿ ಅವ್ರಿಗೂ ಒಂದ್ ಸ್ವಲ್ಪ ಕ್ರೆಡಿಟ್ ಕೊಡಿ. ಪಾಪ ಆ ಪುಣ್ಯಾತ್ಮನು ಜನ ಇಲ್ಲಿ ಕಷ್ಟ ಇದ್ದಾಗ ಕೆಲಸ ಮಾಡಿದ್ದಾರೆ. ನಾವು 107 ಕೆರೆಗಳನ್ನ ತುಂಬಿಸಿದ್ದೇವೆ, ಆದ್ರೆ ಹೇಳ್ಕೊಳ್ಳೋದಿಲ್ಲ. ನಮ್ ರೈತರು ಚೆನ್ನಾಗಿದ್ರೆ ಸಾಕು, ನಮ್ಗೆ ಇಲ್ಲಿ ಹೇಳ್ಕೊಳ್ತಕ್ಕಂಥದ್ದೇನಿಲ್ಲ. ಹಾಗಾಗಿ ಹೆಚ್ಚು ನಾನು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಇನ್ನು ನಾನು 10 ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಿದೆ. ಒಂದು, ತಮ್ಮೆಲ್ಲರಲ್ಲೂ ತಮ್ಮ ಪಾದಗಳಿಗೆ ಶಿರಸ ವಹಿಸಿ, ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ 40 ವರ್ಷಗಳ ಕಾಲ ರಾಜಕೀಯವಾಗಿ ಬೆಳೆಸಿದ್ದೀರಿ. ನಿಮ್ಮ ಮನೆಯ ಮಕ್ಕಳ ರೀತಿ ನಿಮ್ಮ ಕಷ್ಟ ಸುಖದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಕೊನೆಯದಾಗಿ ಹೇಳ್ತೇನೆ, ನಾನು ಒಪ್ಕೊಳ್ತೇನೆ ನಾವು ಹಾಸನ ಜಿಲ್ಲೆಯವರು ಇಲ್ಲ ಅಂತ ನಾನು ಹೇಳಲ್ಲ. ನಾವು ಎಲ್ಲಿ ಹುಟ್ಟಬೇಕು, ನಾವೆಲ್ಲಿ ಸಾಯ್ಬೇಕು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡಿರ್ತಾನದ್ ನಮ್ಮ ಕೈಯಲ್ಲಿಲ್ಲ. ಆದ್ರೆ ಈ ಭೂಮಿಗೆ ಬಂದ ಮೇಲೆ ನಾವು ಒಬ್ಬ ಕನ್ನಡಿಗ, ಮೊದಲು ನಾವು ಕನ್ನಡಿಗರು, 7.5 ಕೋಟಿ ಕನ್ನಡಿಗರಲ್ಲಿ ನಾನು ಕೂಡ ಒಬ್ಬ ಕನ್ನಡಿಗ. ಹಾಗಾಗಿ ದಯಮಾಡಿ ತಾವೆಲ್ಲ ನಮ್ಮನ್ನು ನೋಡಿದ್ರಿ, ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ, ಆದ್ರೆ ಹಿರಿಯಕರನ್ನ ಕೂರಿಸ್ಕೊಂಡು ಇಷ್ಟೊಂದು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ತಾವು ಬಹಳ ಸಮಯ ಕೊಟ್ಟಿದ್ದೀರಿ, ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನ್ನ ಮೇಲೆ ಏನೊಂದು ವಿಶ್ವಾಸ ಇಟ್ಟಿದ್ದೀರಿ, ಈ ವಿಶ್ವಾಸಕ್ಕೆ ಕಿಂಚಿತ್ತೂ ಕೂಡ ದ್ರೋಹ ಬಗೆತಕ್ಕಂಥ ಕೆಲಸ ಮಾಡೋದಿಲ್ಲ. 2 ಸಲ ನಾನು ಚುನಾವಣೆಯಲ್ಲಿ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಯಾದ ಹೊರತುಪಡಿಸಿ ನಮ್ಮ ಮಂಡ್ಯ ಜಿಲ್ಲೆಯ ತಾಯಂದಿರುಗಳು, ರೈತರು, ಯುವಕರು, ಸಿಎಸ್ ಪುಟ್ಟರಾಜಣ್ಣ ಅವರು ಸಂಸದರಾಗಿ ಆಯ್ಕೆಯಾದಾಗ 5.5 ಲಕ್ಷ ಮತವನ್ನ ಪಡೆದುಕೊಂಡಿದ್ರು. ಈ ನಿಖಿಲ್ ಕುಮಾರಸ್ವಾಮಿ ಸೋತಾಗ 5.25 ಲಕ್ಷ ಪಡೆದುಕೊಂಡಿದ್ದಾನೆ ಅಂತಕ್ಕಂಥದ್ದಾದ್ರೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ. ಯಾವುದೇ ಹಳ್ಳಿಗಳಿಗೆ ಹೋದ್ರೂ ಕೂಡ ನಾನು ಇಲ್ಲಿವರೆಗೂ ಚುನಾಯಿತ ಪ್ರತಿನಿಧಿ ಆಗ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಹೇಳ್ತಾರೆ ನಿಖಿಲ್ ದುರಾದೃಷ್ಟಕರ, ಹಣೆ ಬರ ಇಲ್ಲ ಕಣಪ್ಪ ಅವನಿಗೆ, ಅಭಿಮನ್ಯು ಪಾತ್ರ ಮಾಡ್ಬಿಟ್ಟವನೆ, ಅವನಿಗೆ ಹಣೆ ಬರ ಇಲ್ಲ ಅಂತಾರೆ. ಹಾಗಾಗಿ ನನಗೆ ಮಾಧ್ಯಮದವರು ಹೇಳ್ತಾರೆ ನೀವು ಈ ಸಲ ಯಾವ ಪಾತ್ರ ಮಾಡ್ತಿದ್ದೀರಿ ಅಂತ. ನಾನು ಯಾವ ಪಾತ್ರ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಹಣೆ ಬರವನ್ನ ಬರತಕ್ಕಂಥದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು.
ದಯಮಾಡಿ ಬಹಳ ಜನಕ್ಕೆ ಈ ತಾಲೂಕಿನಿಂದ ಹಲವಾರು ವರ್ಷಗಳ ಕಾಲ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ನನ್ನ ಜೀವನದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿಲ್ಲ ಇಲ್ಲಿವರೆಗೂ ಒಂದೇ ಒಂದು ಅವಕಾಶ ನಾನು ಅಂಗಳಾಚಿ ಬೇಡ್ಕೊಳ್ತೇನೆ ದಯಮಾಡಿ ನಿಮ್ಮ ಯಾರಿಗೂ ನೋವು ಕೊಡೋದಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಮನೆ ದಿನ ನಾನು ಚುನಾವಣೆ ನಿಂತಾಗ ನನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ನನ್ನ ನೋವನ್ನು ಹೊರಗಡೆ ತೋರಿಸಬಾರದು ಅಂತ ಯಾವಾಗಲೂ ಆಲೋಚನೆ ಮಾಡ್ತೇನೆ ಯಾಕೆಂದ್ರೆ ನಮ್ಮ ಇಬ್ಬರು ಕಾರ್ಯಕರ್ತರಿಗೆ ಅದರಿಂದ ಆತ್ಮಸ್ಥೈರ್ಯ ಕುಗ್ಗಬಾರದು ಬಹಳ ಜನ ಹೇಳ್ತಾರೆ ಸುಮ್ಮನೆ ಆಳ್ತಾರೆ ಕಣ್ರಿ ಬಂದು ಮೊಸಳೆ ಕಣ್ಣೀರು ಹಾಕ್ತಾರೆ ಅಂತ ಆಳೋರು ಮತ್ತೊಬ್ಬರು ಭಾವನೆಗಳು ಯಾರು ಭಾವನಾತ್ಮಕವಾದಂತ ಜೀವಿಗಳು ಇರ್ತಾರಲ್ಲ ಅವರಿಗೆ ಮಾತ್ರ ಅಳು ಬರೋದು ಯಾರು ಕಟುಕರು ಇರ್ತಾರೆ ಅವರಿಗೆ ಅಳು ಬರೋದಿಲ್ಲ ಅವರು ಅಳಿಸ್ತಾರೆ ನಾವು ಅಳಿಸ್ತಕ್ಕಂಥವರಲ್ಲ ನಾವು ಕಣ್ಣೀರ ಒರೆಸ್ತಕ್ಕಂಥ ಕೆಲಸ ಮಾಡ್ತೇನೆ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಂತೋಷ